ಇನ್ನು ಗುರುಗಳೇ, ಈಗ ನಾವಾಗ್ಲೇ ನೀವು ಚೌತಿ ವಿಚಾರವಾಗಿ ಮಾತಾಡಿದ್ರಿ, ಈಗ ನಾವು ಸಂಕಷ್ಟಹರ ಚತುರ್ಥಿ ವ್ರತ ಅಂತ ಬಂದಾಗ ಚಂದ್ರನನ್ನ ನೋಡಿನೇ ಊಟ ಮಾಡ್ಬೇಕು ರಾತ್ರಿ ವೇಳೆ, ಅಲ್ಲಿವರೆಗೂ ಊಟ ಮಾಡಬಾರ್ದು ಅಂದ್ರೆ ಅಷ್ಟು ಶ್ರೇಷ್ಠತೆ ಚಂದ್ರನಿಗೆ ಕೊಡ್ತೀವಿ. ಅದೇ ಗಣಪತಿ ಹಬ್ಬದ ದಿನ ಚೌತಿ ಚಂದ್ರನನ್ನ ನೋಡಬಾರ್ದು ಅಪವಾದ ಅಂತಾನು ಅಂತ ಹೇಳೋದ್ರಿಂದ ಈ ಎರಡಕ್ಕೂ ಏನ್ ವ್ಯತ್ಯಾಸ ಅಂತ ನೋಡಿ. ಮೊದಲನೇದು ನಾವು ಪ್ರತಿ ತಿಂಗಳು ಮಾಡುವಂತದ್ದು ಸಂಕಷ್ಟಹರ ಚತುರ್ಥಿ ಅಂತ, ಅಂದ್ರೆ ಎಲ್ಲರೂ ಸಂಕಷ್ಟ ಸಂಕಷ್ಟ ಅಂತ ಹೇಳ್ತಾರೆ, ಇನ್ನ ಸಂಕಷ್ಟಗಳು ಜಾಸ್ತಿ ನಮ್ಗೆ ಬಂದ್ಬಿಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಂಪೂರ್ಣ ಹೆಸರನ್ನ ಹೇಳ್ಬೇಕು, ಸಂಕಷ್ಟ ಹರ ಚತುರ್ಥಿ ತಿಥಿ ಅಂತ. ಸೊ ಆ ದಿನ ಆಚರಣೆ ಮಾಡುವಂಥದ್ದು ಏನಿರುತ್ತೆ, ಉಪವಾಸ ಇರ್ತಾರೆ, ಒಂದು ಹೊತ್ತು ಉಪವಾಸ ಇರ್ತಾರೆ, ಅಥವಾ ಆ ಚಂದ್ರನ ದರ್ಶನ ಮಾಡೇ ನಂತರ ಉಪವಾಸವನ್ನ ಬಿಡುವಂಥದ್ದು ಇರುತ್ತೆ. ಸೊ ಅದು ಪ್ರತಿ ತಿಂಗಳು ಮಾಡುವಂಥದ್ದು. ಆದ್ರೆ ಭಾದ್ರಪದ ಮಾಸದಲ್ಲಿ ಮಾತ್ರ ಯಾಕೆ ಆ ಚಂದ್ರನ ದರ್ಶನ ಮಾಡೋದಿಲ್ಲ ಅನ್ನುವಂಥದ್ದು ಒಂದು ಪ್ರಮುಖ ಕಾರಣ ಇದೆ. ಯಾಕಂತ ಹೇಳಿದ್ರೆ ಗಣಪತಿ ಏನು ಅವತ್ತು ವಿಶೇಷತೆ ಅಂದ್ರೆ, ನಾವು ಗಣಪತಿ ಆರಾಧನೆ ಮಾಡಿದಾಗ ಕಡುಬೆ ಜಾಸ್ತಿ ಇಟ್ಟು ದೇವರಿಗೆಲ್ಲ ನೈವೇದ್ಯ ಮಾಡುದು, ಆತನಿಗೆ ಪ್ರಿಯವಾದಂತಹ ಒಂದು ನೈವೇದ್ಯ ಅಂತ ಹೇಳ್ತೀವಿ. ಯಾಕಂದ್ರೆ ಒಂದೊಂದು ದೇವರಿಗೂ ಒಂದೊಂದು ಪ್ರಿಯವಾದಂತಹ ನೈವೇದ್ಯಗಳು ಇರುತ್ತೆ. ಸೊ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಆತ ತಗೊಂಡ್ಬಿಟ್ಟಿರ್ತಾನೆ, ತಿಂದ್ಬಿಟ್ಟಿರ್ತಾನೆ, ಹೊಟ್ಟೆ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ, ತೂಕ ತಡಿಯೋಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಕೆಲವೊಂದು ಒಬ್ಬೊಬ್ಬರದ್ದು ಒಂದೊಂದು ವಾಹನ ನವಿಲಾಗಬಹುದು, ಅಥವಾ ಗರುಡ ವಿಷ್ಣು ವಾಹನ ಅಂತ ಹೇಳ್ತೀವಿ. ಆದ್ರೆ ಗಣಪತಿಗೆ ಚಿಕ್ಕದಾದಂತಹದ್ದು ಒಂದು ಇಲಿ ವಾಹನ. ಆದ್ರೆ ಗಣಪತಿ ಅಷ್ಟು ಹೊಟ್ಟೆ ದಪ್ಪ ಮತ್ತೆ ಅಷ್ಟು ಗಾತ್ರವಾದಂತ ಇಲಿ ತಡಿಯಕ್ಕಾಗೋದಿಲ್ವಲ್ಲ, ಇಲಿ ಮೇಲೆ ಕುತ್ಕೊಂಡು ಪ್ರಯಾಣ ಮಾಡ್ತಾ ಇದೆ, ಇಲಿ ಭಾರ ಹಾಕಿ ಅದು ಬೀಳಿಸ್ಬಿಡ್ತಾನೆ ಗಣಪತಿ. ಚಂದ್ರ ಯಾರು ನೋಡಲ್ಲ, ಚಂದ್ರ ನೋಡ್ಬಿಡ್ತಾನೆ. ಚಂದ್ರ ನೋಡ್ಬಿಟ್ಟು ಏನ್ ಮಾಡ್ತಾನೆ, ನಕ್ಕು ಬಿಡ್ತಾನೆ. ಅವನಿಗೆ ಗಣಪತಿಗೆ ಕೋಪ, ಯಾಕಂದ್ರೆ ಅವನು ಸ್ವಲ್ಪ ಹೆಚ್ಚು ಕೋಪ ಜಾಸ್ತಿ ಬಂದ್ಬಿಡುತ್ತೆ. ಈಗ ಮಕ್ಕಳಿಗೆ ಕೋಪ ಬರಲ್ವಾ, ಹಾಗೆ ನೀನು ನಿನಗೆ ಶಾಪ ಇಟ್ಟು ಬಿಡ್ತೇನೆ ನಿನಗೆ ಅಂತೇಳಿ ಶಾಪವನ್ನ ಇಟ್ಟು ಬಿಡ್ತಾನೆ. ಆಗ ಮರೆ ಹೋದಾಗ ತಪ್ಪಾಯ್ತು ಅಂತ ಹೇಳಿ ಮರೆ ಹೋದಾಗ ಆ ಶಾಪವನ್ನ ವಿಮೋಚನೆ ಮಾಡಬೇಕಾದ್ರೆ ಅದನ್ನ ಮತ್ತೆ ಅದನ್ನ ಇದ್ ಮಾಡಕ್ ಆಗುದಿಲ್ಲ ಅಂತೇಳಿ, ನನ್ನ ಹಬ್ಬದ ದಿನ ಯಾರು ನಿನ್ನ ದರ್ಶನ ಮಾಡ್ತಾರೋ ಅವರಿಗೆ ಈ ಶಾಪ ಹೋಗ್ಲಿ, ನಿಂದನೆಗಳಿಗೆ ಒಳಗಾಗ್ಲಿ ಅಂತೇಳಿ ಶಾಪವನ್ನ ಇಡುವಂತದ್ದಿರುತ್ತೆ. ಆವಾಗ ಶ್ರೀಕೃಷ್ಣನಿಗೂ ತಪ್ಪಿಲ್ಲ ಅಂತ ಹೇಳಿ ಒಂದು ಕತೆ ಬರುತ್ತೆ. ಶ್ರೀಕೃಷ್ಣ ಈ ಗಣಪತಿ ಹಬ್ಬದ ದಿವಸ ಚಂದ್ರನ ದರ್ಶನ ಮಾಡ್ತಾನೆ, ಆಗ ಶಮಂತಕ ಮಣಿ ಜಾಂಬವನ ಹತ್ರ ಅವನು ಕಳ್ತನ ಮಾಡಿದ್ದು ಆಗಿರುವಂತದ್ದು, ಕೃಷ್ಣನೇ ಕಳ್ತನ ಮಾಡ್ದ ಅಂತ ಹೇಳಿ ಅವನಿಗೆ ನಿಂದನೆಗೆ ಒಳಗಾಗ್ತಾನೆ. ಆಗ ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಏನೇನು ಮಾಡಿದ್ರು ಸರ್ಕಸ್ ಅಂತ ಹೇಳಿ ನಾವು ಗ್ರಂಥಗಳಲ್ಲಿ ಮತ್ತು ಪುರಾಣಗಳಲ್ಲಿ ನಾವು ನೋಡ್ತೀವಿ. ನಂತರ ಶಮಂತಕ ಮಣಿ ಸಿಗುತ್ತೆ, ಸೊ ಅದರಿಂದ ಶಾಪ ವಿಮೋಚನೆ ಆಗುತ್ತೆ, ಇವೆಲ್ಲ ಬರುವಂತದ್ದು ಇರುತ್ತೆ. ಅದಕ್ಕೆ ನಮ್ಮ ಈಗಿನ ಸಂದರ್ಭ ಈಗಿನ ಕಾಲದಲ್ಲಿ ನಿಂದನೆಗಳು ಅಂತ ಹೇಳಿದ್ರೆ ಏನೋ ಅವರು ಮಾಡಿಲ್ದಿರೋಂಥ ತಪ್ಪುಗಳು, ಏನೋ ಕಳ್ತನ ಆಯಿತು, ಅಥವಾ ನೀನೇನೋ ಸುಳ್ಳು ಹೇಳಿದೀಯ, ಅಥವಾ ಅವ ಏನೋ ಮಾಡಿಲ್ಲ ಅಂದ್ರೆ ತಪ್ಪಿಗೆ ಒಳಗಾಗ್ತಾರೆ ಅನ್ನುವಂಥದ್ದು ಇರುತ್ತೆ. ಅದಕ್ಕೆ ಚಂದ್ರನ ದರ್ಶನ ಮಾಡಬಾರ್ದು ಅನ್ನುವಂಥದ್ದು ಒಂದು ಕಾರಣ ಇದೆ. ಮತ್ತೆ ಅಕಸ್ಮಾತ್ ಕೆಲವರು ಗೊತ್ತೋ ಗೊತ್ತಿಲ್ದಂಗೆ ನೋಡ್ಬಿಡ್ತಾರೆ, ಹೌದು ಬಹಳ ಅದೇ, ಇದಕ್ಕೆ ಏನು ವಿಮೋಚನೆ ಅನ್ನುವಂಥದ್ದು. ಸೊ ಇದು ಯಾರಿಗೂ ಗೊತ್ತಿಲ್ಲ, ನಾನು ಒಂದು ಗ್ರಂಥದಲ್ಲಿ ಹುಡುಕಿದ್ದೀನಿ, ಅಂದ್ರೆ ತಾಳೆಗರೆ ಬಗ್ಗೆ ಜಾಸ್ತಿ ಅಧ್ಯಯನ ಮಾಡ್ತಾ ಇರ್ತೀವಿ, ಅದರಲ್ಲಿ ಬಹಳ ಉಲ್ಲೇಖ ಇದೆ. ಈ ರೀತಿ ಚಂದ್ರನ ದರ್ಶನ ಭಾದ್ರಪದ ಮಾಸದಲ್ಲಿ ಯಾರಾದರೂ ನೋಡ್ಬಿಟ್ರೆ ಅದೊಂದು ಮಂತ್ರ ಇದೆ, ಹೀಗೆ ಮಂತ್ರ ಹೇಳ್ತಾರೆ, ಅದನ್ನ ಹೇಳಿ ನಮಸ್ಕಾರವನ್ನು ಮಾಡುವಂಥದ್ದು ಇರುತ್ತೆ. ಅದಕ್ಕಿಂತ ಶ್ರೇಷ್ಠವಾದಂತಹದ್ದು ಒಂದು ಪರಿಹಾರ ಇದೆ. ಏನಪ್ಪ ಅಂತ ಹೇಳಿದ್ರೆ, ದರ್ಶನ ಆದ ಮೇಲೆ ಮಾರನೇ ದಿನ ಮಾಡುವಂತಹ ಒಂದು ಪರಿಹಾರ, ಯಾಕಂದ್ರೆ ಅದು ನಿಂದನೆಗೆ ವರ್ಷದೊಳಗಡೆ ಯಾವಾಗಾದ್ರೂ ತೊಂದರೆ ಆಗ್ಬಹುದು. ಅದರಿಂದ ತಪ್ಪಿಸ್ಕೋಬೇಕಾದ್ರೆ ಹಾಲು, ಯಾಕಂತ ಹೇಳಿದ್ರೆ ಹಾಲಲ್ಲಿ ಕ್ಷೀರ ಸಮುದ್ರ ತನಯ ಅಂತ ಹೇಳ್ತೀವಿ ಲಕ್ಷ್ಮಿಗೆ. ಸಹೋದರ ಯಾರು? ಚಂದ್ರ. ಚಂದ್ರನಿಂದ ದೋಷದಿಂದ ಈ ಮುಕ್ತಿ ಹೊಂದಬೇಕಾದ್ರೆ ಹಾಲಲ್ಲಿ ನಿಮ್ಮ ಮುಖದ ನೆರಳು ಕಾಣಬೇಕು. ಮುಖ ಕಾಣಿಸೋದಿಲ್ಲ, ಕನ್ನಡಿ ರೀತಿ ನೆರಳು ಕಾಣಿಸುತ್ತೆ. ಆ ಬಿಂಬ ಕಾಣಿಸಿದಾಗ ನೆರಳು ಏನಾಗುತ್ತೆ, ಹಾಲು ಮೇಲೆ ಬಿದ್ದಾಗ ಅದನ್ನ ಈಶ್ವರನಿಗೆ, ಯಾಕಂದ್ರೆ ಈಶ್ವರನ ತಲೆ ಮೇಲೆ ಚಂದ್ರ ಅರ್ಧ ಚಂದ್ರಕಾರ ಇರುತ್ತಲ್ವಾ, ಅದನ್ನ ಹಾಲಿನ ಅಭಿಷೇಕವನ್ನ ಮಾಡಿಸಿ ಅಂತ ಒಂದು ಶಾಸ್ತ್ರದಲ್ಲಿ ಒಂದು ಉಲ್ಲೇಖ ಇರುವಂತದ್ದಿದೆ. ಸೊ ಅಕಸ್ಮಾತ್ ಇದೇ ಶಾಸ್ತ್ರದಲ್ಲಿ ಇದೆ ಅಂತ ನೋಡಿದ್ರೆ ಆಯ್ತು ಬಿಡು ಅಂತ ಹೇಳಿದ್ರೆ ಖಂಡಿತ ಹಾಗೆ ಮಾಡಬಾರ್ದು. ಗೊತ್ತೋ ಗೊತ್ತಿಲ್ದಂಗೆ ನೋಡ್ಬಿಟ್ರೆ ಇದನ್ನ ಮಾಡ್ಬೇಕು. ಗೊತ್ತಿದ್ದು ನಾನು ಚಂದ್ರನ ದರ್ಶನ ಮಾಡ್ತೀವಿ ಅದಕ್ಕೆ ಪರಿಹಾರ ಇದೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಫಲಗಳು ಕೊಡಲ್ಲ. ಹೌದು, ಅದು ಏನಾದ್ರೂ ಅಕಸ್ಮಾತ್ ಆಗಿ ನಮ್ಮ ಅರಿವಿಗೆ ಬಾರದೆ ನೋಡ್ಬಿಟ್ರೆ ಅದಕ್ಕೆ ಈ ತರ ಪರಿಹಾರ ಅಂತ. ಆಮೇಲೆ ಇನ್ ಕೆಲವ್ರು ಹೇಳ್ತಾರೆ ಗುರುಗಳೇ, ಈಗ ಚೌತಿ ಚಂದ್ರನನ್ನ ನೋಡಿದ್ರೆ
ಅನುಭವಿಸ್ಲೇಬೇಕು ಕಷ್ಟ ಏನೇನ್ ಬರುತ್ತೆ ಅಪವಾದಗಳು ಅಂತ. ಅದಕ್ಕೆ ಪರಿಹಾರ ಅಂದ್ರೆ ಯುಗಾದಿ ಚಂದ್ರನ ನೋಡಿದ್ರೆ ಪರಿಹಾರ ಅದು ಒಂದು ಕಾರಣ. ಅಲ್ಲಿ ತನಕ ಕಾಯ್ಬೇಕ ಎರಡು ಮಂತ್ರದಲ್ಲಿನೂ ಇರುತ್ತೆ, ಮತ್ತೆ ಅಲ್ಲಿವರೆಗೂ ಅಷ್ಟೊಳಗಡೆ ನಿಂದನೆಗಳಿಗೆ ಒಳಗಾದ್ರೆ ಅಷ್ಟೊಳಗಡೆ ಸಮಸ್ಯೆಗಳು ಹೆಚ್ಚಾದಾಗ, ಈಗ ಹೊಸದಾಗಿ ಮದುವೆ ಆಗಿರ್ತಾರೆ ಅಂತ ಸಂದರ್ಭದಲ್ಲಿ ಏನೋ ಒಡವೆ ಹೋಯ್ತು, ಕಳವಾಯ್ತು, ಬಂದಿದ್ದ ಸೊಸೆನೆ ಮಾಡಿದ್ಲು, ಅಥವಾ ಇನ್ನೇನೋ ಸಮಸ್ಯೆಗೆ ಸಿಕ್ಕಾಕೊಳ್ಳುವಂಥದ್ದು ಇವೆಲ್ಲ ಬರುವಂತದ್ದು ಇರುತ್ತೆ. ಹಾಗಾಗಿ ಯುಗಾದಿ ಹಬ್ಬದವರು ಕಾಯೋದಕ್ಕಿಂತ ಅಷ್ಟೊಳಗಡೆ ತೊಂದರೆ ಆಗಬಾರದು ಅಂತ ಹೇಳಿ ಈ ಪರಿಹಾರಗಳನ್ನ ಮಾಡ್ಕೋಬಹುದು. ಬೆಳಿಗ್ಗೆ ವಿಸರ್ಜನೆ ಮಾಡಬಹುದು, ಅದರಲ್ಲಿ ಸೋಮವಾರ ಏನಾದ್ರೂ ಭಾನುವಾರ ಬಿಡೋಂಗಿದ್ರೆ ಸಂಜೆ ವಿಸರ್ಜನೆ ಮಾಡಬೇಕು. ಮತ್ತೆ ಗೌರಿಯನ್ನ ವಿಸರ್ಜನೆ ಮಾಡಬೇಕಾದ್ರೆ ಅದ್ರ ಗೋಧುಳಿ ಸಮಯ ಮೀರಿ ಇರ್ಬೇಕಾಗುತ್ತೆ. ಅಂದ್ರೆ ಎಷ್ಟು ಗೋಧುಳಿ ಸಮಯ, ಗೋಗುಳ ಒಂದು ಧೂಳಿಲಿ ಬರುವಂತ ಸಮಯ ಏನಿರುತ್ತೆ ಅದನ್ನ ಗೋಧುಳಿ ಸಮಯ ಸಂಜೆ 5:30 to 6:30 ಏಳು ಗಂಟೆವರೆಗೂ ಇರುತ್ತೆ. ಏಳು ಗಂಟೆ ನಂತರ ವಿಸರ್ಜನೆ ಮಾಡ್ಬೇಕಾಗುತ್ತೆ ಗೌರಿಯನ್ನ. ಗಣಪತಿಯನ್ನು ವಿಸರ್ಜನೆ ಮಾಡ್ಬೇಕಾ ಅಂತ ಹೇಳಿದ್ರೆ 9:30 to 10:30 ಸೋಮವಾರ ಬಹಳ ಶ್ರೇಷ್ಠವಾದಂತ ಸಮಯ, ಆ ಸಂದರ್ಭದಲ್ಲಿ ಮಾಡಬಹುದು. ಇಲ್ಲ ಸಂಜೆ ಗೋಧುಳಿ ಸಮಯ ಸಂದರ್ಭಕ್ಕಿಂತ ಮುಂಚಿತವಾಗಿ ಕದಲಿಸಬೇಕಾಗುತ್ತೆ. ಯಾಕಂದ್ರೆ ಸಂಜೆ ಹೊತ್ತು ಯಾವುದೇ ಕಾರಣಕ್ಕೂ ದೇವನ ಆರಾಧನೆ ಸಾತ್ವಿಕ ಸಮಯ ಅಂತ ಹೇಳ್ತೀವಿ. ಒಂದು ದಿನಕ್ಕೆ ಮೂರು ವೇಳೆ ಸಾತ್ವಿಕ ಸಮಯ ಲಗ್ನಗಳು ಅಂತಾನು ಹೇಳ್ತೀವಿ. ಬ್ರಾಹ್ಮಿ ಮುಹೂರ್ತ, ಅಭಿಜಿತ್ ಮುಹೂರ್ತ, ಗೋಧುಳಿ ಮುಹೂರ್ತ, ಇದರಲ್ಲಿ ನಾವು ಇಟ್ಟು ಪೂಜೆಯನ್ನು ಮಾಡಿ ಫಲಗಳನ್ನು ತೆಗೆದುಕೊಳ್ಬೇಕು, ವಿಸರ್ಜನೆಗಳನ್ನು ಮಾಡಬಾರದು ಅಂತ ಹೇಳುತ್ತೆ. ಆ ಮೂರು ಸಮಯ ಏನಿದೆ ಅದನ್ನ ತಪ್ಪಿಸಿ ವಿಸರ್ಜನೆ ಮಾಡ್ಬೇಕಾಗುತ್ತೆ. ಅದಕ್ಕೂ ಮುಹೂರ್ತ ನೋಡಿ ಮಾಡ್ಬೇಕು. ಈಗ ಎಂಬೆಟ್ ಕಲ್ಲನೋ ರಾವ್ ಕಲ್ಲದಲ್ಲೋ ಅದನ್ನ ಕಲಿಸಿದಾಗನೋ, ಆವಾಗ್ಲೇ ಹೇಳ್ತಾ ಇದ್ವಲ್ಲ ಈ ವಿಘ್ನಗಳು ಜಾಸ್ತಿ ಬರುತ್ತೆ, ಸಮಸ್ಯೆಗಳು ಗಣಪತಿ ಇಟ್ಟದಾಗಿಂದ ಅಥವಾ ವಿಸರ್ಜನೆ ಆದ್ಮೇಲೆ ನಮ್ಗೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಅಶಾಂತಿ ಕಾಡುತ್ತೆ. ಕಾರಣ ಏನಪ್ಪಾ ಅಂದ್ರೆ ವಿಸರ್ಜನೆನೂ ಸರಿಯಾದಂತ ಸಮಯ ಇರೋದಿಲ್ಲ. ಇವಾಗ ಚಂದ್ರನ ನೋಡೇ ಊಟ ಮಾಡ್ಬೇಕು ಅಂತ ಹೇಳಿದ್ರಲ್ಲ ಈ ವ್ರತ ಮಾಡೋ ಟೈಮಲ್ಲಿ, ಅದು ಯಾಕೆ ಅಂತ, ಅಲ್ಲಿ ಚಂದ್ರನ ಇಂಪಾರ್ಟೆನ್ಸ್ ಏನು? ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಶಾಸ್ತ್ರಬದ್ಧವಾಗಿ ಮಾಡುವಂತ ಪೂಜೆಗಳಲ್ಲಿ ಬರುವಂತದ್ದು ಏನಿರುತ್ತೆ, ಯಾವುದೇ ಒಂದು ಪೂಜೆಯನ್ನು ಮಾಡಿದಾಗ ಉಪವಾಸಗಳನ್ನ ಇದ್ದು ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಅಭಿಪ್ರಾಯ. ಇಲ್ಲಿ ಶಾಸ್ತ್ರದಲ್ಲಿ ಉಲ್ಲೇಖ ಇಲ್ಲ. ಅಂದ್ರೆ ಹೆಚ್ಚಿನ ಮಟ್ಟಿಗೆ ನಾವು ಉಪವಾಸ ಇದ್ದು ಪೂಜೆಯನ್ನು ಮಾಡಿದಾಗ ಫಲಗಳು ಬೇಗ ಬರುತ್ತೆ, ಏಕಾಗ್ರತೆ ಬರುತ್ತೆ ಅನ್ನುವಂಥದ್ದು ಒಂದು ಉದ್ದೇಶ ಇದೆ. ನಂತರ ಚಂದ್ರ ಮನಸ್ಸಿನ ಕಾರಕ, ಮಾತೃಕಾರಕ ಅಂತಾನು ಹೇಳ್ತೀವಿ ಚಂದ್ರನ. ಅಂದ್ರೆ ನೆಮ್ಮದಿ ಶಾಂತಿಯನ್ನು ಕೊಡುವಂಥವನು ಚಂದ್ರ ಆಗಿರ್ತಾನೆ. ಸೊ ಕಷ್ಟಪಟ್ಟು ಪೂಜೆಯನ್ನು ಮಾಡಿ ರಿಸ್ಕ್ ತಗೊಂಡು ಅದಷ್ಟೆಲ್ಲ ಫಲಗಳನ್ನ ತೆಗೆದುಕೊಂಡಿರುವಂತ ಫಲಗಳು ಏನಿರುತ್ತೆ ಅದು ಚಂದ್ರನ ದರ್ಶನ ಮಾಡಿ ಊಟವನ್ನು ಮಾಡಿದ್ರೆ ತೃಪ್ತಿಕರವಾಗಿ ನಮಗೆ ಆಹಾರನೂ ಒಳಗೆ ಹೋಗುತ್ತೆ, ಮತ್ತೆ ಆರೋಗ್ಯ ಹೆಚ್ಚಿಸುತ್ತೆ, ಫಲಗಳು ಲಭ್ಯ ಆಗುತ್ತೆ ಅನ್ನುವಂಥದ್ದು ಒಂದು ಕಾರಣ ಅಂತ ಹೇಳಬಹುದು. ಸೊ ಅದರಿಂದ ದರ್ಶನವನ್ನು ಮಾಡುವಂತದ್ದು ಪದ್ಧತಿ ಇರುತ್ತೆ. ಓಕೆ ಗುರುಗಳು, ಇವಾಗ ಈ ಸಂಕಷ್ಟಹರ ಚತುರ್ಥಿ ವ್ರತ ಮಂಗಳವಾರ ಬಂದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ, ಅಂದ್ರೆ ಎಲ್ಲಾ ಸಲನು ಮಂಗಳವಾರ ಸಿಗೋದಿಲ್ಲ ಅಂತ ಹೇಳ್ತಾರೆ, ಅದು ಮಂಗಳವಾರಕ್ಕೆ ಏನಷ್ಟೊಂದು ಪ್ರಾಮುಖ್ಯತೆ? ಇಲ್ಲಿ ಮಂಗಳವಾರ ಗೌರಿ ಯಾಕಂತ ಹೇಳಿದ್ರೆ ಮನೆಗೆ ಹೆಣ್ಣು ಮಕ್ಕಳು ಮಂಗಳವಾರ ಬಹಳ ಬಂದ್ರೆ ಬಹಳ ಶ್ರೇಷ್ಠ ಅನ್ನುವಂಥದ್ದು ಇರುತ್ತೆ. ಈಗ ಕೆಲವು ಮಂಗಳವಾರ ಹುಟ್ಟುಬಿಟ್ಟಿರ್ತಾರೆ ಹೆಣ್ಣು ಮಕ್ಕಳು, ನೀವು ಗಮನಿಸಬಹುದು, ಅಥವಾ ಶುಕ್ರವಾರ ಹುಟ್ಟಿರ್ತಾರೆ. ಆದ್ರೆ ಮಂಗಳವಾರ ಶುಕ್ರವಾರ ಮದುವೆ ಮಾಡ್ಕೊಡೋದಿಲ್ಲ ಅವರು, ಅಂದ್ರೆ ಅವರಿಗೆ ಕಷ್ಟಗಳು ಬಂದಿರ್ತವೆ. ಆತರ ಘಟನೆಗಳು ಬಹಳ ನಡೆದಿರುವಂತದ್ದಿದೆ. ಹಾಗಾಗಿ ಇಲ್ಲಿ ಗೌರಿ ಸವರ್ಣ ಗೌರಣೀಯ ವ್ರತ ಅಂತ ಹೇಳಿದ್ರೆ, ಗೌರಿ ಅಂತ ಹೇಳಿದ್ರೆ ಇಲ್ಲಿ ಭೂಲೋಕನೇ ತನ್ನ ಹುಟ್ಟಿದ ಊರು ಅಂತ ಹೇಳುವಂತದ್ದಿರುತ್ತೆ. ಅಂದ್ರೆ ತವರು ಮನೆಗೆ ಬರುವಂತದ್ದಿಲ್ಲ. ಹಾಗಾಗಿ ತವರು ಮನೆಗೆ ಬರುವಂತದ್ದು ಮಂಗಳವಾರ ಶುಕ್ರವಾರ ಬಹಳ ಶ್ರೇಷ್ಠ. ಅದರಲ್ಲಿ ಶುಕ್ರವಾರಕ್ಕಿಂತ ಮಂಗಳವಾರ ಗೌರಿಗೆ ವಿಶೇಷವಾದಂತಹ ಆದ್ಯತೆಯನ್ನ ಕೊಡ್ತೀವಿ. ಈ ಗೌರಿ ಹಬ್ಬ ಆಚರಣೆ ಮಾಡುವಂತ ಮಂಗಳವಾರ ಏನಿರುತ್ತೆ ಅದು ಬಹಳ ವರ್ಷಗಳಿಗೆ ಒಂದ್ಸತಿ ಬರುವಂತದ್ದು ಇರುತ್ತೆ. ಕೆಲವೊಮ್ಮೆ ಸೋಮವಾರ ಬಂದಿರುತ್ತೆ, ಕೆಲವೊಮ್ಮೆ ಬುಧವಾರ ಬಂದ್ಬಿಟ್ಟಿರುತ್ತೆ. ಸೊ ಈ ತರ ಇರುತ್ತೆ. ಈ ಶುಕ್ರವಾರನು ಏನು ತೊಂದರೆ ಇಲ್ಲ, ಈ ಸತಿ ಬಂದಿರೋದು ಶುಕ್ರವಾರ, ಅದನ್ನು ಶ್ರೇಷ್ಠವಾದಂತ ಒಂದು ವಾರ ಅಂತ ಹೇಳಬಹುದಾಗಿದೆ. ಓಕೆ ಗುರುಗಳೇ, ಈ ಗಣೇಶ ಹಬ್ಬದ ಬಗ್ಗೆ ಅದೇ ಜೊತೆಗೆ ಗೌರಿಯನ್ನ ಪೂಜೆ ಮಾಡುವಂತ ವಿಧಿವಿಧಾನ ಆಗಿರ್ಬೋದು, ಗಣೇಶನ ಆರಾಧನೆ ಬಗ್ಗೆ ಆಗಿರ್ಬೋದು ಬಹಳ ವಿವರವಾಗಿ ತುಂಬಾ ವಿಶೇಷವಾಗಿ ಅನೇಕ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಹರಿ ಶ್ರೀನಿವಾಸ.